ಡಿ ಗ್ಯಾಂಗ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಉಲ್ಟಾ ಆಗಿದ್ದ ಹೇಗೆ ಸಂಬಂಧ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡ್ತಾ ಹೋಗೋಣ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಸಾಕಷ್ಟು ಚುರುಕುಗೊಳ್ತಾ ಇದೆ ತನಿಖೆಗಳು ಕೂಡ ಆಗ್ತಾ ಇರುವಂತದ್ದು ಆರೋಪಿಗಳ ಪ್ಲಾನ್ ಉಲ್ಟಾ ಆಗಿದ್ದು ಹೇಗೆ ಅಂತ ನೋಡೋದಾದ್ರೆ ಇಲ್ಲಿ ಮೃತದೇಹ ಪತ್ತೆ ಆಗಿಲ್ಲ ಅಂದಿದ್ರೆ ಆರೋಪಿಗಳು ಸರೆಂಡರ್ ಆಗ್ತಾನೆ ಇರಲಿಲ್ಲ ಯಾಕಂದ್ರೆ ರೇಣುಕಾ ಸ್ವಾಮಿ ಮೃತದೇಹವನ್ನ ಸರಿಯಾಗಿ ಮೋರಿಗೆ ಎಸೆದಿಲ್ಲ ಅನ್ನೋದೇ ದೊಡ್ಡ ಅಲ್ಲಿ ಪ್ರಶ್ನೆ ಆಯ್ತು ಅವರಿಗೆ ಕಾಮಾಕ್ಷಿಪಾಳ್ಯ ಠಾಣಿಕೆ ವ್ಯಾಪ್ತಿಯ ರಾಜ್ಯ ಕಾಲುವೆಗೆ ದೇಹವನ್ನ ಎಸೆದು ಹೋಗಿದಂತ ಆರೋಪಿಗಳು ನಸುಕಿನ ಜಾವ ಶವವನ್ನ ರಾಜ್ಯ ಕಾಲುವೆ ದಡದಲ್ಲಿ ಎಸೆದು ಗ್ಯಾಂಗ್ ಪರಾರಿ ಆಗಿರ್ತಾರೆ ಕಾಲುವೆ ಒಳಗೆ ಬಿದ್ದಿದೆ ಅಂತ ಭಾವಿಸಿಕೊಂಡು ತಿಳ್ಕೊಂಡು ಆರೋಪಿಗಳು ಓಡ ಹೋಗಿರ್ತಾರೆ ಆದ್ರೆ ಅಲ್ಲಿಯ ಶವ ಎಸೆದು ಅಲ್ಲಿಂದ ಪರಾರಿ ಆದ ಬಳಿಕವೇ ಅವರಿಗೆ ಗೊತ್ತಾಗುತ್ತೆ ನೀರಿನಿಂದ ತುಂಬಿರ್ತಾ ಅಂತ ಏನು ಸುಮನಹಳ್ಳಿ ರಾಜ್ಯ ಕಾಲುವೆ ಇದೆ ಅಲ್ಲಿ ಸಾಕಷ್ಟು ಎಲ್ಲಾ ಮೋರಿಯ ನೀರು ಕೂಡ ಬರುವಂತದ್ದು ಹಾಗಾಗಿ ಮೃತದೇಹವನ್ನ ರಾಜ್ಯ ಕಾಲುವೆ ಒಳಗೆ ನೀರಿನಲ್ಲಿ ಬಿಸಾಕಿದ್ರೆ ತೇರ್ಕೊಂಡು ಹೋಗುತ್ತೆ ಅಂತ ಅನ್ಕೊಂಡಿರ್ತಾರೆ ಅದರಲ್ಲಿ ನೀರನ್ನ ಹರಿದು ಹೋಗಿದ್ರೆ ಮೃತದೇಹದ ಗುರುತು ಕೂಡ ಸಿಗ್ತಾ ಇರಲಿಲ್ಲ ಮೃತದೇಹ ರಾಜ್ಯ ಕಾಲುವೆ ದಡಕ್ಕೆ ಬಿದ್ದಿರೋದ್ರಿಂದ ಪ್ಲಾನ್ ಎಲ್ಟಾ ಉಲ್ಟಾ ಆಗಿಬಿಡುತ್ತೆ ಹಾಗಾಗಿ ದೊಡ್ಡ ಇವರಿಗೆ ತಲೆನೋವು ಆಗುತ್ತೆ ಸರಿಯಾಗಿ ಎಸೆದು ಹೋಗಿದ್ರೆ ಇದೆಲ್ಲ ತಲೆನೋವುಗಳು ಆಗ್ತಾ ಇರಲಿಲ್ಲ ರಾಜ್ಯ ಕಾಲುವೆಯಲ್ಲಿ ನೀರು ಇರುತ್ತೆ ಆ ನೀರಿನಿಂದ ಹರಿದು ಹೋಗುತ್ತೆ ಅಂತ ಹೇಳಿ ಅನ್ಕೊಂಡಿರ್ತಾರೆ ಆದ್ರೆ ಎಲ್ಲೋ ಒಂದ್ ಕಡೆ ಅವರ ಪ್ಲಾನ್ ಏನಾಗುತ್ತೆ ಉಲ್ಟಾ ಆಗುತ್ತೆ ಭಾನುವಾರ ಬೆಳಗ್ಗೆ ಅಪರಿಚಿತ ಮೃತದೇಹ ಪತ್ತೆ ಆಗಿ ಬಗ್ಗೆ ಮಾಧ್ಯಮಗಳಲ್ಲೂ ಕೂಡ ನೋಡಿ ದರ್ಶನ್ಗೂ ಕೂಡ ಸುದ್ದಿ ಏನಿದೆ ಆ ಸುದ್ದಿಯನ್ನ ನೋಡಿ ದರ್ಶನ್ಗೂ ಕೂಡ ಶಾಕ್ ಆಗುತ್ತೆ ಮತ್ತೊಂದ್ ಕಡೆ ಅವರ ಗ್ಯಾಂಗ್ಗೂ ಕೂಡ ಶಾಕ್ ಆಗುತ್ತೆ ನಾವು ಮಾಡಿರುವಂತ ಕೆಲಸ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿ ಆಮೇಲೆ ಗೊತ್ತಾಗುತ್ತೆ ಅದೇ ಇವರಿಗೆ ಮುಳುಬಾಗುತ್ತೆ ನಿಮ್ಮಿಂದ ನಿಮಗಾಗಿ